ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ರವರು ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಸಭೆಗೆ ಇವತ್ತು ಭಾಗವಹಿಸುತ್ತಾರೆ. ಬನ್ನಿ, ಸಭೆ ಅಜೆಂಡೆಗಳು ಮತ್ತು ಸಭೆಯಲ್ಲಿ ಮುನ್ನೋಟಗಳು ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡ್ತಾರೆ ಸರ್. ಇವತ್ತಿನ ಸಭೆ ಎಷ್ಟು ಮಹತ್ವ ಸರ್? ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಚುನಾವಣೆ ನಂತರ ನಡೀತಕ್ಕಂಥ ಒಂದು ಸಂಪ್ರದಾಯ. ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನು ಕರೆದಿದ್ದಾರೆ. ಅಲ್ಲಿ ಯಾವ ರೀತಿಯ ಅಜೆಂಡಾ ಬರುತ್ತೆ ಅಂತ ನೋಡಿ ಅದರ ಮೇಲೆ ನಿರ್ಣಯ ಆಗುತ್ತೆ. ಸರ್, ಕರ್ನಾಟಕದಲ್ಲಿ ಸರ್ಕಾರ ಇದ್ರೂ ಕೂಡ ಕಡಿಮೆ ಸ್ಥಾನಗಳು ಬಂದಿರತಕ್ಕಂಥದ್ದು ದೇಶಾದ್ಯಂತ ಚರ್ಚೆ ಆಗ್ತಿದೆ. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿನ್ನೆ ನಡೆದ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಕೂಡ ಕರ್ನಾಟಕದ ಬಗ್ಗೆ ಕೋಟ್ ಮಾಡಿದರು. ಅದು ಯಾವ ರೀತಿಯ ಫಲಿತಾಂಶ ಬಂದಿದೆ ಅಂತ ಹೇಳಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮಾಡಿದಾಗ ಗೊತ್ತಾಗುತ್ತೆ. ಇದೊಂದು ಆತ್ಮಾವಲೋಕನ ಆಗಬೇಕು ಅಂತ ತಾವು ಹಿರಿಯ ನಾಯಕರಾಗಿ ಬಯಸ್ತೀರ ಸರ್? ಚರ್ಚೆ ಸೋತಿರೋದು ಯಾಕೆ ಅನ್ನೋದು ಗೊತ್ತಾಗಬೇಕಲ್ಲ, ಆತ್ಮಾವಲೋಕನ ಆಗಬೇಕು. ಸರ್, 18 ಸಚಿವರು ಸ್ವತಃ ಮುಖ್ಯಮಂತ್ರಿಗಳು ಸೇರಿದಂತೆ ಹಿನ್ನಡೆಯನ್ನು ಅನುಭವಿಸಿರತಕ್ಕಂಥದ್ದು, ಸರ್ಕಾರ ಇದ್ದು ಕೂಡ ಒಂದು ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಡಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಲೋಕಸಭಾ ಚುನಾವಣೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆ ಬೇರೆ ಬೇರೆ ಚುನಾವಣೆಗಳು, ಆದ್ದರಿಂದ ಅದರ ಬಗ್ಗೆ ಚರ್ಚೆ ಆದಾಗ ಅದರ ಪ್ರತಿ ವಿಚಾರಗಳು ಸಹ ಹೊರಗಡೆ ಬರುತ್ತೆ. ಕಾಂಗ್ರೆಸ್ 99 ಸೀಟ್ಗಳು ಬಂದಿರುವಂಥದ್ದು, ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಇದೊಂಥರ ಆಕ್ಸಿಜನ್ ಆದಂತ. ಕಾಂಗ್ರೆಸ್ಗೆ ಯಾವತ್ತೂ ಸಹ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿ ವಿಷಗುರು ಬಹಳ ಹೊಡ್ಕೋತಾ ಇದ್ರು, ಅದು ಕಾಂಗ್ರೆಸ್ ಮುಕ್ತ ಆಗೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಇವತ್ತಿನ ಸಭೆಯಲ್ಲಿ ತಾವು ಏನೆಲ್ಲ ವಿಚಾರನ ಪ್ರಸ್ತಾಪ ಮಾಡಿಸಬೇಕು? ಪ್ರಸ್ತಾಪ ಇಲ್ಲ, ಈ ಚುನಾವಣೆ ಆದ ನಂತರ ಮೊತ್ತ ಮೊದಲನೇ ಬಾರಿಗೆ ಇದು ಕಾರ್ಯಕಾರಿ ಸಭೆ, ನೋಡೋಣ ಚರ್ಚೆ ಏನಾಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಲೋಕಸಭೆ ಹೀನಾಯ ಸೋಲು, ನಿಮ್ಮ ಹರಿಪ್ರಸಾದ್ ಅಂತ ನಾಯಕರನ್ನ ಮತ್ತೆ ಮಂತ್ರಿ ಅಥವಾ ಮತ್ತೊಂದಷ್ಟು ಮುನ್ನೆಲೆ ತರಲಿಕ್ಕೆ ಅವಕಾಶ ಆಗುತ್ತೆ? ಅದಕ್ಕೆಲ್ಲ ವಿಚಾರಗಳಿಲ್ಲ. ಈಗ ಬೇರೆ, ಈಗ ಯಾರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಬಂದಿದ್ರು, ಯಾರು ಪ್ರಜಾತಂತ್ರದ ವಿರುದ್ಧವಾಗಿದ್ದರು ಅವರನ್ನ ಮನೆಗೆ ಕಳಿಸಬೇಕಾಯ್ತು, ಕಳಿಸಾಯ್ತು, ಮುಂದೆ ನೋಡೋಣ. ಇದು ಬಿ ಕೆ ಹರಿಪ್ರಸಾದ್ ಅವರ ಅಭಿಪ್ರಾಯ. ಒಟ್ಟಾರೆ ಹರಿಪ್ರಸಾದ್ ಅವರು ಕರ್ನಾಟಕದ ಸೋಲಿನ ಆತ್ಮಾವಲೋಕನ ಕೂಡ ನಡೆಯುತ್ತೆ, ಮತ್ತು ಸಿಡಬ್ಲ್ಯೂಸಿಯಲ್ಲಿ ಒಟ್ಟಾರೆ ಚುನಾವಣೆಯ ನಡೆದಂತದ್ದು ಮತ್ತು ಚುನಾವಣೆ ಸೋಲು ಗೆಲುವಿನ ಪರಾಮರ್ಶೆ ಕೂಡ ನಡೀತದೆ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ನವದೆಹಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.